हाई गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज़ एपिसोड 123 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ OnePlus ಇಂದ ಆದ್ರೆ ಇದೆ OnePlus Nord 2 ಈ ಮೊಬೈಲ್ ನ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು ಈಗ OnePlus Nord 2 Pac-Man ಸ್ಪೆಷಲ್ ಎಡಿಷನ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಸೋ ಇದು ಬಂದ್ಬಿಟ್ಟು ಒಂದು ಪಾಪುಲರ್ ಗೇಮ್ ಅಂತಾನೆ ಹೇಳಬಹುದು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಆಡಿರ್ತೀರಾ ಈ ಗೇಮ್ ಏನಾದರೂ ನೀವು ಆಡಿಲ್ಲ ಅಂದ್ರೆ ಸೋ Google ಗೆ ಹೋಗ್ಬಿಟ್ಟು Pac-Man ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಅಲ್ಲಿ ನಿಮಗೆ ಪ್ಲೇ ಅಂತ ಬರುತ್ತೆ ಸೋ ಅಲ್ಲಿಂದ ನೀವು ಈ ಗೇಮ್ ನ ಆದ್ರೆ ಆಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈಗ ಈ ಮೊಬೈಲ್ ಅಲ್ಲಿ ಈ ಎಡಿಷನ್ ಆದ್ರೆ ತರ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಒಂದು ಪೋಸ್ಟರ್ ಕೂಡ ಇಲ್ಲಿ ರಿಲೀಸ್ ಆದ್ರೆ ಆಗಿದೆ ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 778G ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಆದ್ರೆ OnePlus Nord 2 ಮೊಬೈಲ್ ನ ಲಾಂಚ್ ಮಾಡಿದಾರಲ್ಲ ಅದರಲ್ಲಿ MediaTek Dimensity 1200 ಪ್ರೊಸೆಸರ್ ನ ಯೂಸ್ ಮಾಡಿದ್ರು ಆದ್ರೆ ಈ ಸ್ಪೆಷಲ್ ಎಡಿಷನ್ ಅಲ್ಲಿ Snapdragon ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡ್ತಾ ಇದ್ದಾರೆ ಈ ಮೊಬೈಲ್ ನ ಮುಂದಿನ ತಿಂಗಳು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ ಇನ್ನು ಆಫೀಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ ಸೋ ನೋಡಣಂತೆ OnePlus Nord 2 Pac-Man ಸ್ಪೆಷಲ್ ಎಡಿಷನ್ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Samsung ಇಂದ ಆದ್ರೆ ಇದೆ Samsung ಗ್ಲೋಬಲ್ ಗೋಲ್ಸ್ ಆಪ್ ಸೋ ಇದು ಬಂದ್ಬಿಟ್ಟು ಒಂದು ಎಜುಕೇಶನಲ್ ಆಗಿ ಬಂದ್ಬಿಟ್ಟು ಡೊನೇಷನ್ ಆಪ್ ಅಂತಾನೆ ಹೇಳಬಹುದು ನಿಮಗೆ ಏನಾದರೂ ಡೊನೇಷನ್ ಮಾಡಬೇಕು ಅನ್ಸಿದ್ರೆ ಈ ಆಪ್ ಇಂದ ಡೊನೇಷನ್ ಆದ್ರೆ ಮಾಡಬಹುದು ಈಗ ಈ ಆಪ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ಆಗಿದ್ದಾರೆ ಇದರಿಂದ ಏನು ಯೂಸ್ ಅಂದ್ರೆ ಸೋ ಈ ಕಂಪನಿಗೆ ಸಂಬಂಧಪಟ್ಟ ಆಡ್ಸ್ ಅನ್ನೋದು Samsung ಆಪ್ ಅಲ್ಲಿ ಪ್ಲೇ ಆದ್ರೆ ಆಗುತ್ತೆ ಸೋ ಅದರಿಂದ ಜನರೇಟ್ ಆಗೋ ಮನಿ ಏನಿದೆಲ್ಲ ರೆವೆನ್ಯೂ ಏನಿದೆಲ್ಲ ಆ ರೆವೆನ್ಯೂನ ಡೊನೇಷನ್ ರೂಪದಲ್ಲಿ ಬೇರೆಯವರಿಗಾದ್ರೆ Samsung ಅವರು ಕೊಡ್ತಾರೆ ಸೋ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳಬಹುದು ಸೋ ಸೇಮ್ ನಮಗೆ YouTube ಅಲ್ಲಿ ಜನರೇಟ್ ಆಗೋ ರೆವೆನ್ಯೂ ಇಂದ ನಾವೇನ್ ಇನ್ಕಮ್ ನ ನಾವು ಪಡಿತೀವಲ್ಲ ಸೇಮ್ ಅದೇ ರೀತಿ Samsung ಅವರಿಗೆ ಏನು ಇನ್ಕಮ್ ಬರುತ್ತಲ್ಲ ಅದನ್ನ ಅವರು ಡೊನೇಷನ್ ಆದ್ರೆ ಮಾಡ್ತಾರೆ ಸೋ ಒಂದು ಒಳ್ಳೆ ಸ್ಟೆಪ್ ಅಂತಾನೆ ಹೇಳಬಹುದು ಸೋ ಪಾರ್ಟ್ನರ್ಶಿಪ್ ಆದ್ರೂ ಕೂಡ ಅದರಿಂದ ಬರೋ ರೆವೆನ್ಯೂನ Samsung ಅವರು ತಗಣೋದಿಲ್ಲ ಸೋ ಅದನ್ನ ಮತ್ತೆ ಡೊನೇಷನ್ ರೂಪದಲ್ಲಿ ಬೇರೆಯವರಿಗಾದ್ರೆ ಹೆಲ್ಪ್ ಮಾಡ್ತಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Realme ಇಂದ ಆದ್ರೆ ಇದೆ Realme ಅವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಒಂದು ಲಾಂಚ್ ಇವೆಂಟ್ ಆದ್ರೆ ಕಂಡಕ್ಟ್ ಮಾಡಿದ್ರು ಈ ಇವೆಂಟ್ ಅಲ್ಲಿ Realme ಗೆ ಸಂಬಂಧಪಟ್ಟ ತುಂಬಾ ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಆದ್ರೆ ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ Realme GT Neo 2 ಈ ಮೊಬೈಲ್ ಗೆ ಸಂಬಂಧಪಟ್ಟ ಪ್ರೈಸ್ ಸ್ಪೆಸಿಫಿಕೇಶನ್ಸ್ ಆಗೇ ಬಂದ್ಬಿಟ್ಟು ಅವೈಲೇಬಿಲಿಟಿ ಡೀಟೇಲ್ಸ್ ನ ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಹೇಳಿದೀನಿ ಸೋ ನೀವು ನಿನ್ನೆ ಟೆಕ್ ನ್ಯೂಸ್ ಆದ್ರೆ ನೋಡಿ ಸೋ ಯಾಕೆಂದ್ರೆ ಇವತ್ತು Realme ಗೆ ಸಂಬಂಧಪಟ್ಟ ಇನ್ನಷ್ಟು ಪ್ರಾಡಕ್ಟ್ಸ್ ಗಳ ಬಗ್ಗೆ ಆದ್ರೆ ಮಾತಾಡಣಂತೆ ನಿನ್ನೆ ಮೊಬೈಲ್ ಜೊತೆಗೆ ತುಂಬಾ ಪ್ರಾಡಕ್ಟ್ಸ್ ಗಳನ್ನ ಆದ್ರೆ ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ Realme Buds Air 2 ಈ ಬಡ್ಸ್ ನ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು ಇವಾಗ ಇದೇ ಬಡ್ಸ್ ಅಲ್ಲಿ ಗ್ರೀನ್ ಕಲರ್ ನ ಆದ್ರೆ ಲಾಂಚ್ ಮಾಡಿದ್ದಾರೆ ನಿಮಗೆ ಸ್ಪೆಸಿಫಿಕೇಶನ್ಸ್ ಪರವಾಗಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಸೇಮ್ ಟು ಸೇಮ್ ಇರುತ್ತೆ ಸ್ಪೆಸಿಫಿಕೇಶನ್ಸ್ ಜಸ್ಟ್ ನಿಮಗೆ ಕಲರ್ ಒಂದು ಚೇಂಜ್ ಆಗುತ್ತೆ ಇನ್ನ ಪ್ರೈಸ್ ನೋಡ್ಕೊಂಡ್ರೆ 2599 ಆದ್ರೆ ಇಟ್ಟಿದ್ದಾರೆ ಸೋ ಇದು ಬಂದ್ಬಿಟ್ಟು ಆಫರ್ ಪ್ರೈಸ್ ನಾರ್ಮಲ್ ಪ್ರೈಸ್ ನೋಡ್ಕೊಂಡ್ರೆ 3299 ಆದ್ರೆ ಇಟ್ಟಿದ್ದಾರೆ ಸೋ ಯಾರಾದ್ರೂ ಗ್ರೀನ್ ಕಲರ್ ತಗೋಬೇಕು ಅಂತ ಇದ್ರೆ ಸೋ ಈ ಕಲರ್ ಆದ್ರೆ ತಗೋಬಹುದು ಸೋ ಕಲರ್ ಚೆನ್ನಾಗಿದೆ ಹಾಗೆ ಬಂದ್ಬಿಟ್ಟು ತುಂಬಾ ಜಾತ್ರೆನೂ ಇಲ್ಲ ಸೋ ಡಾರ್ಕ್ ಆಗಿ ಕೊಟ್ಟಿಲ್ಲ ಲೈಟ್ ಆಗಿ ಗ್ರೀನ್ ಆದ್ರೆ ಕೊಟ್ಟಿದ್ದಾರೆ ಯಾರಾದ್ರೂ ತಗೋಣೋದಾದ್ರೆ ತಗೋಬಹುದು ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ Realme 4K ಸ್ಮಾರ್ಟ್ ಟಿವಿ ಗೂಗಲ್ ಸ್ಟಿಕ್ ನ ಆದ್ರೆ ಲಾಂಚ್ ಮಾಡಿದ್ದಾರೆ ಇದು ಸೂಪರ್ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇದುವರೆಗೂ ನಮ್ಮ ಇಂಡಿಯಾದಲ್ಲಿ ತುಂಬಾ ಟಿವಿ ಸ್ಟಿಕ್ಸ್ ಗಳನ್ನ ಲಾಂಚ್ ಮಾಡಿದ್ದಾರೆ ಆದ್ರೆ ಗೂಗಲ್ OS ಇಂದ ಬಂದಿರೋ ಮೊದಲನೇ ಸ್ಟಿಕ್ ಅಂದ್ರೆ ಅದು Realme ಸ್ಮಾರ್ಟ್ ಟಿವಿ ಗೂಗಲ್ ಸ್ಟಿಕ್ ಅಂತಾನೆ ಹೇಳಬಹುದು Amazon ಅವರದು ತುಂಬಾನೇ ಇದೆ ಫೈರ್ ಟಿವಿ ಸ್ಟಿಕ್ಸ್ ಅದಕ್ಕೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ಸ್ಟಿಕ್ ತುಂಬಾನೇ ಚೆನ್ನಾಗಿರುತ್ತೆ ಗೂಗಲ್ ಅವರು ಕೂಡ ಯಾವ ಸ್ಟಿಕ್ ನು ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿಲ್ಲ ಆದ್ರೆ Realme ಅವರಾದ್ರೆ ಲಾಂಚ್ ಮಾಡಿದ್ದಾರೆ ಇನ್ನ ಪ್ರೈಸ್ ನೋಡ್ಕೊಂಡ್ರೆ 2999 ಆದ್ರೆ ಇಟ್ಟಿದ್ದಾರೆ ಇದು ಬಂದ್ಬಿಟ್ಟು ಆಫರ್ ಪ್ರೈಸ್ ನಾರ್ಮಲ್ ಪ್ರೈಸ್ ನೋಡ್ಕೊಂಡ್ರೆ 3999 ಆದ್ರೆ ಇಟ್ಟಿದ್ದಾರೆ ಹತ್ತತ್ರ 4000 ಆರಾಮಾಗಿ ತಗೋಬಹುದು ಒಳ್ಳೆ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ ಯಾರ ಮನೆಗಾದ್ರೂ ಸ್ಮಾರ್ಟ್ ಟಿವಿ ಇಲ್ಲ ಅಂದ್ರೆ ಈ ಸ್ಟಿಕ್ ನ ಯೂಸ್ ಮಾಡಿ ನೀವು ನಿಮ್ ಟಿವಿನ ಸ್ಮಾರ್ಟ್ ಟಿವಿ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಯಾರಾದ್ರೂ ಅಮೆಜಾನ್ ಸ್ಟಿಕ್ ತಗೋಬೇಕು ಅಂತ ಇದ್ರೆ ಅದ್ರ ಬದಲು Realme ಸ್ಮಾರ್ಟ್ ಟಿವಿ ಸ್ಟಿಕ್ ಆದ್ರೆ ತಗೊಳ್ಳಿ ಇನ್ನ ಇದೇ ಇವೆಂಟ್ ಅಲ್ಲಿ Realme ಬ್ಲೂಟೂತ್ ಸ್ಪೀಕರ್ ನು ಕೂಡ ಲಾಂಚ್ ಆದ್ರೆ ಮಾಡಿದ್ದಾರೆ ಈ ಬ್ಲೂಟೂತ್ ಸ್ಪೀಕರ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ 20 ವ್ಯಾಟ್ ಡೈನಾಮಿಕ್ ಬೇಸ್ ಡ್ರೈವರ್ ನ ಯೂಸ್ ಮಾಡಿದ್ದಾರೆ 14 hours ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು Realme ಅವರಾದ್ರೆ ಹೇಳ್ತಿದ್ದಾರೆ IPX5 ವಾಟರ್ ರೆಸಿಸ್ಟೆಂಟ್ ಕೂಡ ಸಪೋರ್ಟ್ ಆದ್ರೆ ಮಾಡುತ್ತೆ ಇನ್ನ ಪ್ರೈಸ್ ನೋಡ್ಕೊಂಡ್ರೆ 2499 ಆದ್ರೆ ಇಟ್ಟಿದ್ದಾರೆ ಆಫರ್ ಪ್ರೈಸ್ ನಾರ್ಮಲ್ ಪ್ರೈಸ್ ನೋಡ್ಕೊಂಡ್ರೆ 2999 ಆದ್ರೆ ಇಟ್ಟಿದ್ದಾರೆ ಯಾರಾದ್ರೂ ಬ್ಲೂಟೂತ್ ಸ್ಪೀಕರ್ ತಗೋಬೇಕು ಅಂತ ಇದ್ರೆ ಸೊ ಈ ಬ್ಲೂಟೂತ್ ಸ್ಪೀಕರ್ ಆದ್ರೆ ತಗೋಬಹುದು ಹಾಗೆ ಇದೇ ಲಾಂಚ್ ಇವೆಂಟ್ ಅಲ್ಲಿ ಇನ್ನಷ್ಟು ಪ್ರಾಡಕ್ಟ್ಸ್ ಗಳನ್ನಾದ್ರೆ ಲಾಂಚ್ ಮಾಡಿದ್ದಾರೆ Realme ಟೈಪ್ ಸಿ ಕೇಬಲ್ Realme ಕೂಲಿಂಗ್ ಬ್ಯಾಕ್ ಕ್ಲಿಪ್ ಸೊ ಇದು ಮೊಬೈಲ್ ಕೂಲ್ ಆಗೋದಿಕ್ಕಾದ್ರೆ ಯೂಸ್ ಆಗುತ್ತೆ Realme ಮೊಬೈಲ್ ಗೇಮ್ ಟ್ರಿಗರ್ ನು ಕೂಡ ಇಲ್ಲಿ ಲಾಂಚ್ ಆದ್ರೆ ಮಾಡಿದ್ದಾರೆ ಈ ಎಲ್ಲಾ ಪ್ರಾಡಕ್ಟ್ಸ್ ಇಂದು ಪ್ರೈಸ್ ಲಿಸ್ಟ್ ನ ನಾನು ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡಬಹುದು ಎಲ್ಲಾನು ಕೂಡ 1000 ರೂಪಾಯಿ ಒಳಗೆ ಇದೆ ಸೊ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಯಾವುದು ಕೂಡ ವೇಸ್ಟ್ ಅಂತ ಹೇಳಕ್ ಆಗೋದಿಲ್ಲ ಒಂದಲ್ಲ ಒಂದ್ ಕಡೆ ನಿಮಗೆ ಯೂಸ್ ಆಗುತ್ತೆ ಈ ಕೂಲಿಂಗ್ ಫ್ಯಾನ್ ನೋಡ್ಕೊಂಡ್ರೆ ಮೊಬೈಲ್ ಅಲ್ಲಿ ಯಾರು ಜಾಸ್ತಿ ಗೇಮ್ ಆಡ್ತಾರಲ್ಲ ಅವರಿಗೆ
ಕೂಲಿಂಗ್ ಫ್ಯಾನು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನು ಟ್ರಿಗರ್ಸ್ ವಿಷಯಕ್ಕೆ ಬಂದ್ರೆ ನಾನು ಹೇಳಬೇಕಾಗಿಲ್ಲ, ಪಬ್ಜಿ ಲವರ್ಸ್ ಪಬ್ಜಿ ಯಾರ್ಯಾರು ಆಡ್ತಾರೋ ಅವರೆಲ್ಲರೂ ಕೂಡ ಈ ಟ್ರಿಗರ್ಸ್ಗಳನ್ನ ಆಲ್ಮೋಸ್ಟ್ ಆಲ್ ತಗೊಂತಾರೆ. ಸೊ ಈ ರೀತಿಯಾಗಿ ಎಲ್ಲನೂ ಕೂಡ ಯೂಸ್ ಆಗೋ ಪ್ರಾಡಕ್ಟ್ಸ್ಗಳನ್ನೇ ಲಾಂಚ್ ಮಾಡಿದ್ದಾರೆ. ಪ್ರೈಸು ಕೂಡ ಪರವಾಗಿಲ್ಲ, ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ. ಸೊ ಯಾರಾದರೂ ಹೊಸ IoT ಪ್ರಾಡಕ್ಟ್ಸ್ಗಳನ್ನ ತಗೋಬೇಕು ಅಂತ ಇದ್ರೆ ಸೊ ರಿಯಲ್ಮಿ ವೆಬ್ಸೈಟ್ಗೆ ಒಂದ್ಸಲ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಈ ಪ್ರಾಡಕ್ಟ್ಸ್ನ ತಗೋಬೇಕು ಅಂದ್ರೆ ಅಕ್ಟೋಬರ್ 18ರಿಂದ ನಿಮಗೆ ಆಲ್ಮೋಸ್ಟ್ ಆಲ್ ನನಗೆ ಹೇಳಿರೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ಸೇಲಿಗಾದ್ರೆ ತರ್ತಿದ್ದಾರೆ. ಆ ದಿನಾನೇ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ನಿಮಗೆ 1,000 ರೂಪಾಯಿ ಹಂಗೆ ಕಮ್ಮಿ ಆಗುತ್ತೆ. ಕಮ್ಮಿ ರೇಟ್ ಅಲ್ಲೇ ನಿಮಗೆ ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಸೊ ಯಾರಾದ್ರೂ ತಗೋಬೇಕು ಅಂತ ಇದ್ರೆ ಅಕ್ಟೋಬರ್ 18ಕ್ಕೆ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಏನಾದ್ರೂ ಕಮ್ಮಿ ಪ್ರೈಸ್ ಅಲ್ಲಿ ಸಿಕ್ತು ಅಂದ್ರೆ ಲಕ್. ಹಾಗೆ ರಿಯಲ್ಮಿ ಅವರು ರಿಯಲ್ಮಿ UI 3.0 ಬೇಸ್ಡ್ ಆಂಡ್ರಾಯ್ಡ್ 12 ಕೂಡ ಗ್ಲೋಬಲ್ ಆಗಿ ಅನೌನ್ಸ್ ಆದ್ರೆ ಮಾಡಿದ್ದಾರೆ. ಈ ಹೊಸ UI ಅಲ್ಲಿ ತುಂಬಾನೇ ಚೇಂಜಸ್ ಮಾಡಿದ್ದಾರೆ. 3D ಐಕಾನ್ಸ್, ಗ್ಲೋಬಲ್ ಥೀಮ್, ಕಲರ್ ಕಸ್ಟಮೈಸೇಷನ್, ಆಲ್ವೇಸ್ ಆನ್ ಡಿಸ್ಪ್ಲೇ ಥೀಮ್, AI ಅನಿಮೇಷನ್ ಇಂಜಿನ್. ಸೊ ಈ ರೀತಿಯಾಗಿ ಒಂದಲ್ಲ ಒಂದ್ ಕಡೆ ತುಂಬಾನೇ ಚೇಂಜಸ್ ಮಾಡಿದ್ದಾರೆ. ನಿಮಗೆ ಆಪ್ಸ್ ಎಲ್ಲ ಚೇಂಜ್ ಆಗುತ್ತೆ, ಇಂಟರ್ಫೇಸ್, ಸ್ಕಿನ್ಸ್. ಸೊ ಈ ರೀತಿಯಾಗಿ ನಿಮಗೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ತಿಂಗಳಿಂದ ನಿಮಗೆ GT ಮೊಬೈಲ್ಸ್ ಗಳಿಗೆ ರೋಲ್ ಔಟ್ ಆದ್ರೆ ಮಾಡ್ತಾ ಇದ್ದಾರೆ ಈ ಅಪ್ಡೇಟ್ ನ. ಡಿಸೆಂಬರ್ ತಿಂಗಳಲ್ಲಿ X ಸೀರೀಸ್ ಗೆ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ. ಇವಾಗ ನೀವು ನೋಡಬಹುದು ರೋಡ್ ಮ್ಯಾಪ್ ಹಾಕಿದೀನಿ. ಸೊ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ಸೀರೀಸ್ ಮೊಬೈಲ್ಸ್ ಗಳಿಗೆ ಇವರು ಈ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯಾರಾದ್ರೂ GT ಮೊಬೈಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಸೊ ಚೆಕ್ ಮಾಡ್ತಾ ಇರಿ, ನಿಮಗೆ ಆಂಡ್ರಾಯ್ಡ್ 12 ಅಪ್ಡೇಟ್ ಆದ್ರೆ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಆದ್ರೆ ಇದೆ. ಒನ್ ಪ್ಲಸ್ 9R T ಈ ಮೊಬೈಲ್ ನ ನಿನ್ನೆ ಚೈನಾದಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.62 inches OLED ಡಿಸ್ಪ್ಲೇ ಇಂದ ಬರುತ್ತೆ. 128 ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 888 5G ಫ್ಲಾಗ್ಶಿಪ್ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮರಾ ವಿಷಯ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮರಾ 50MP, ಸೋನಿ IMX766 ಸೆನ್ಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಈ ಕ್ಯಾಮರಾ ಇಂದ ನಿಮಗೆ ಏನೇನ್ ಯೂಸ್ ಅಂದ್ರೆ OIS EIS ಸಪೋರ್ಟ್ ಆದ್ರೆ ಇರುತ್ತೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಎಲೆಕ್ಟ್ರಾನ್ ಇಮೇಜ್ ಸ್ಟೆಬಿಲೈಸೇಷನ್. ನೀವು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟೇ ಶೇಕ್ ಮಾಡಿದ್ರು ಕೂಡ ನಿಮಗೆ ಸ್ಮೂತ್ ಆಗಿ ವಿಡಿಯೋ ರೆಕಾರ್ಡ್ ಆದ್ರೆ ಆಗುತ್ತೆ. ಸೆಕೆಂಡರಿ ಕ್ಯಾಮರಾ 16MP ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 16MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 16MP ಇರುತ್ತೆ. ಆಂಡ್ರಾಯ್ಡ್ 12 ಬೇಸ್ಡ್ ಕಲರ್ OS 12 ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. 4500mAh ಬ್ಯಾಟರಿ ಇರುತ್ತೆ. 65W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ನಮ್ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಆಕ್ಸಿಜನ್ OS ಇರುತ್ತೆ, ಹಾಗೆ ಬಂದ್ಬಿಟ್ಟು ಕಲರ್ OS ಇಂದನು ಕೂಡ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ. ಆದ್ರೆ ಚೈನಾದಲ್ಲಿ ನೋಡ್ಕೊಂಡ್ರೆ ಆಕ್ಸಿಜನ್ OS ಅಲ್ಲ, ಚೈನಾದಲ್ಲಿ ಇರೋದು ಹೈಡ್ರೋಜನ್ OS ಅಂತ ಹೇಳ್ಬಿಟ್ಟು ಹೈಡ್ರೋಜನ್ OS ನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಕಲರ್ OS ಆದ್ರೆ ಯೂಸ್ ಮಾಡಿದ್ದಾರೆ. ಆದ್ರೆ ನಮ್ ಇಂಡಿಯಾದಲ್ಲಿ ಹಂಗಲ್ಲ, ಯಾಕೆಂದ್ರೆ ನಮ್ ಇಂಡಿಯಾದಲ್ಲಿ ಒನ್ ಪ್ಲಸ್ ಫೋನ್ಸ್ಗಿಂತ ಆಕ್ಸಿಜನ್ OS ಲವರ್ಸ್ ಜಾಸ್ತಿ ಇದಾರೆ, ಫ್ಯಾನ್ಸ್ ಜಾಸ್ತಿ ಇದಾರೆ. ಒಂದೇ ಸಲ ಆಕ್ಸಿಜನ್ OS ನ ತೆಗೆದ್ಬಿಟ್ರೆ ಯಾರು ಕೂಡ ಒನ್ ಪ್ಲಸ್ ಫೋನ್ಸ್ ಗಳನ್ನ ತಗೊಳೋದಿಲ್ಲ. ಅದಕ್ಕೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಪ್ರೊಡಕ್ಷನ್ ಮಾಡೋ ಮೊಬೈಲ್ಸ್ ಅಲ್ಲಿ ಅರ್ಧ ಮೊಬೈಲ್ಸ್ ಗಳಿಗೆ ಆಕ್ಸಿಜನ್ OS ನ ಹಾಕಿದ್ರೆ ಇನ್ನ ಅರ್ಧ ಮೊಬೈಲ್ಸ್ ಗೆ ಕಲರ್ OS ನ ಹಾಕ್ಬಿಟ್ಟು ನಮ್ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಾರೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 8GB 128GB 38500, 12GB 256GB 44400 ಆದ್ರೆ ಇಟ್ಟಿದ್ದಾರೆ. ಸೊ ಇದು ಈ ಮೊಬೈಲ್ ನ ನಮ್ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಡೇಟ್ ಇನ್ನು ಕನ್ಫರ್ಮ್ ಆದ್ರೆ ಆಗಿಲ್ಲ. ಸೊ ನೋಡೋಣಂತೆ ಒನ್ ಪ್ಲಸ್ 9R T ಈ ಮೊಬೈಲ್ ನ ನಮ್ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಆದ್ರೆ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ W22 5G ಫೋಲ್ಡಬಲ್ ಫೋನ್ ನ ನಿನ್ನೆ ಚೈನಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. W21 ಗೆ ಸಕ್ಸೆಸರ್ ಅಂತಾನೆ ಹೇಳ್ಬೋದು. ನಮ್ ಇಂಡಿಯಾದಲ್ಲಿ Z ಸೀರೀಸ್ ಅಲ್ಲಿ ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡಿದ್ರೆ ಚೈನಾದಲ್ಲಿ W ಸೀರೀಸ್ ಅಲ್ಲಿ ಲಾಂಚ್ ಮಾಡ್ತಾರೆ. ಸ್ಪೆಸಿಫಿಕೇಶನ್ಸ್ ಪರವಾಗಿ ಏನು ಕೂಡ ನಿಮಗೆ ಚೇಂಜಸ್ ಇರೋದಿಲ್ಲ. ನಮ್ ಇಂಡಿಯಾದಲ್ಲಿ ಏನು Z Fold 3 ಲಾಂಚ್ ಮಾಡಿದಾರಲ್ಲ, ಅದೇ ಸ್ಪೆಸಿಫಿಕೇಶನ್ಸ್ ಅಲ್ಲಿ ಚೈನಾದಲ್ಲೂ ಕೂಡ ಲಾಂಚ್ ಮಾಡಿದ್ದಾರೆ. ಆದ್ರೆ ಬ್ಲಾಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಇಂದ ಆದ್ರೆ ಲಾಂಚ್ ಮಾಡಿದ್ದಾರೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 16GB 256GB 198800 ಆದ್ರೆ ಇಟ್ಟಿದ್ದಾರೆ. ಅಕ್ಟೋಬರ್ 22ರಿಂದ ಸೇಲ್ಗಾದ್ರೆ ತರ್ತಿದ್ದಾರೆ. 16GB ರ್ಯಾಮ್ ಇಂದ ಬರುತ್ತೆ, ಹಾಗೆ ಬಂದ್ಬಿಟ್ಟು ಇಂಟರ್ನಲ್ ಸ್ಟೋರೇಜ್ 256GB ಇಂದ ಆದ್ರೆ ಬರುತ್ತೆ. ಇನ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ W1 ಲಾಸ್ಟ್ ಇಯರ್ ಲಾಂಚ್ ಮಾಡಿದ್ರಲ್ಲ, ಅದನ್ನ 2.5 ಲಕ್ಷಕ್ಕೆ ಲಾಂಚ್ ಮಾಡಿದ್ರು. ಈ ಸಲ ಒಂದ್ ಸ್ವಲ್ಪ ಕಮ್ಮಿ ರೇಟ್ ಅಲ್ಲೇ ಲಾಂಚ್ ಮಾಡಿದ್ದಾರೆ, ಹತ್ತತ್ರ 2 ಲಕ್ಷಕ್ಕೆ ತಗೊಂಡ್ ಬಂದಿದ್ದಾರೆ, ಅಂದ್ರೆ ಒಂದ್ 50,000 ಕಮ್ಮಿ ಆದ್ರೆ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆದ್ರೆ ಇದೆ. ಆಪಲ್ ಕಂಪನಿಯವರು ಅಕ್ಟೋಬರ್ 18ಕ್ಕೆ ಒಂದು ಲಾಂಚ್ ಇವೆಂಟ್ ಆದ್ರೆ ಕಂಡಕ್ಟ್ ಮಾಡ್ತಿದ್ದಾರೆ. ಈ ಇವೆಂಟ್ ಅಲ್ಲಿ ಆಪಲ್ ಮ್ಯಾಕ್ಬುಕ್ ಪ್ರೋಸ್ ಹಾಗೆ ಬಂದ್ಬಿಟ್ಟು ಏರ್ಪೋಡ್ಸ್ ಗಳನ್ನಾದ್ರೆ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಈ ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿದೆ. ಮೊದಲನೇದಾಗಿ ಮ್ಯಾಕ್ಬುಕ್ ಪ್ರೋ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಿನಿ LED ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 1080p ವೆಬ್ ಕ್ಯಾಮರಾ ಸಪೋರ್ಟ್ ಇಂದ ಬರುತ್ತೆ. 16GB ರ್ಯಾಮ್ ಇರುತ್ತೆ, 512GB ಇಂಟರ್ನಲ್ ಸ್ಟೋರೇಜ್ ಇಂದ ಈ ಒಂದು ಮ್ಯಾಕ್ಬುಕ್ ಪ್ರೋ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಆದ್ರೆ ಇವಾಗ ಬರ್ತಾ ಇರೋ ರೂಮರ್ಸ್ ನೋಡ್ಕೊಂಡ್ರೆ ಈ ಲ್ಯಾಪ್ಟಾಪ್ ಅಲ್ಲಿ ಅಂದ್ರೆ ಈ ಮ್ಯಾಕ್ಬುಕ್ ಅಲ್ಲಿ
ಟಚ್ ಬಾರ್ ಇರಲ್ಲ ಅಂತ ಹೇಳ್ಬಿಟ್ಟು ಅದ್ರಾಗ ಗೊತ್ತಾಗ್ತಾ ಇದೆ. ಸೊ ಏರ್ ಅಲ್ಲಿ ಇರಲ್ಲ, ಪ್ರೋ ಅಲ್ಲಿ ಮಾತ್ರ ಟಚ್ ಬಾರ್ ನ ಕೊಟ್ಟಿರ್ತಾರೆ ಆಪಲ್ ಕಂಪ್ನಿಯವರು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನೇ ನಾವು ಟಚ್ ಬಾರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಸಲ ಈ ಟಚ್ ಬಾರ್ ನ ತೆಗಿತಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಹಾಗೆ ಇದೇ ಇವೆಂಟ್ ಅಲ್ಲಿ ಏರ್ಪಾಡ್ಸ್ ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಆಪಲ್ ಏರ್ಪಾಡ್ಸ್ 3 ಈ ಏರ್ಪಾಡ್ಸ್ ಅಲ್ಲಿ ಹೊಸ ಸೆನ್ಸರ್ ನ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಈ ಸೆನ್ಸರ್ ಕೆಲಸ ಏನು ಅಂದ್ರೆ ನಮ್ ಬಾಡಿ ಟೆಂಪರೇಚರ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಸೊ ನಮಗೆಲ್ಲ ಗೊತ್ತಿರೋದೆ ಆಪಲ್ ವಾಚ್ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ಆಪಲ್ ವಾಚ್ ನಮಗೆ ಹೇಳುತ್ತೆ. ಸೊ ಇವಾಗ ಏರ್ ಬಡ್ಸ್ ಅಲ್ಲೂ ಕೂಡ ನಮ್ ಬಾಡಿ ಟೆಂಪರೇಚರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಯ್ತು ಅಂದ್ರೆ ನಮಗೆ ನೋಟಿಫಿಕೇಶನ್ ಆದ್ರೆ ಬರುತ್ತೆ. ಒಂದೊಳ್ಳೆ ವಿಷಯ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಇದುವರೆಗೂ ತುಂಬಾ ಕಂಪ್ನಿಯವರು ಏರ್ಪಾಡ್ಸ್ ಗಳನ್ನ ತಂದಿದ್ದಾರೆ. ಜಸ್ಟ್ ಏರ್ಪಾಡ್ಸ್ ಅಂದ್ರೆ ಏನು ಹಾಡ್ ಕೇಳಕ್ಕಾದ್ರೆ ಇರುತ್ತೆ. ಆದ್ರೆ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ನಮ್ ಬಾಡಿ ಹೆಲ್ತ್ ಅಂದ್ರೆ ನಮ್ ಬಾಡಿ ಚೆಕಪ್ ಆಗೋ ರೀತಿನೂ ಕೂಡ ಈ ಒಂದು ಬಡ್ಸ್ ಆದ್ರೆ ತಂದಿದ್ದಾರೆ. ಸೊ ರೂಮರ್ಸ್ ಏನಿತ್ತು ಅಂದ್ರೆ ಆ ಬಡ್ಸ್ ಅಲ್ಲಿ ಒಂದು ರೇ ಅನ್ನೋದು ನಮ್ ಬಾಡಿ ಪೂರ್ತಿ ತಿರುಗಾಡ್ತಾ ಇರುತ್ತೆ. ಸೊ ಯಾವಾಗ ನಮ್ ಬಾಡಿಯಲ್ಲಿ ಚೇಂಜಸ್ ಬರುತ್ತೋ ಅವಾಗ ನಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಿತ್ತು. ಸೊ ನೋಡೋಣಂತೆ ಅಕ್ಟೋಬರ್ 18 ನಮಗೆ ಇನ್ನಷ್ಟು ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ. ರಿಯಲ್ಮಿ GT ನಿಯೋ 2T ಈ ಮೊಬೈಲ್ ನ ಚೈನಾದಲ್ಲಿ ಅಕ್ಟೋಬರ್ 19 ಲಾಂಚ್ ಮಾಡ್ತಾರೆ ಅಂತ ಈಗಾಗಲೇ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಹೇಳಿದ್ದೆ. ಇವಾಗ ಇದೇ ಇವೆಂಟ್ ಅಲ್ಲಿ ರಿಯಲ್ಮಿ ವಾಚ್ T1 ರಿಯಲ್ಮಿ Q3S ಮೊಬೈಲ್ ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಮಿನಿಮಮ್ 5 ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಕೂಡ ಇದೆ. ನನಗೆ ಅನ್ನಿಸ್ತಂಗೆ ನಮ್ಮ ಇಂಡಿಯಾದಲ್ಲಿ ಇವಾಗ ಏನು ನಿನ್ನೆ IoT ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡಿದ್ರಲ್ಲ, ಅದೇ IoT ಪ್ರಾಡಕ್ಟ್ಸ್ ಗಳನ್ನ ಚೈನಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಅಂದ್ಕೊಂತಿದ್ದೀನಿ. ಸೊ ನೋಡೋಣಂತೆ ಅಕ್ಟೋಬರ್ 19 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹೈಕ್ಯೂ ಇಂದ ಆದ್ರೆ ಇದೆ. ಹೈಕ್ಯೂ Z5X ಈ ಮೊಬೈಲ್ ನ ಅಕ್ಟೋಬರ್ 20 ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗೆ ಬಂದಿದೆ. ಹೊರಗೆ ಬಂದಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.58 inches HD+ ಡಿಸ್ಪ್ಲೇ ಇಂದ ಬರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೆಮೆನ್ಸಿಟಿ 900 ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ. 3.5 mm ಆಡಿಯೋ ಜಾಕ್ ಸಪೋರ್ಟ್ ಕೂಡ ಈ ಮೊಬೈಲ್ ಗೆ ಆದ್ರೆ ಇರುತ್ತೆ. ಸೊ ನೋಡೋಣಂತೆ ಅಕ್ಟೋಬರ್ 20 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ. ರಿಯಲ್ಮಿ ಅವರು 2022 ಲಾಂಚ್ ಮಾಡೋ ಫ್ಲಾಗ್ ಶಿಪ್ ಪ್ರೀಮಿಯಂ ಮೊಬೈಲ್ಸ್ ಅಲ್ಲಿ 125 W ಫಾಸ್ಟ್ ಚಾರ್ಜರ್ ಸಪೋರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಫಾಸ್ಟ್ ಹೇಗಿರುತ್ತೆ ಅಂದ್ರೆ 4000 mAh ಬ್ಯಾಟ್ರಿನ ಬರೀ 33 ನಿಮಿಷದಲ್ಲಿ ಫುಲ್ ಚಾರ್ಜ್ ಆದ್ರೆ ಮಾಡುತ್ತೆ. 3 ನಿಮಿಷ ಚಾರ್ಜ್ ಮಾಡಿದ್ರೆ 33% ಚಾರ್ಜ್ ಆದ್ರೆ ಆಗುತ್ತೆ. ಸೊ ನಮ್ ಇಂಡಿಯಾದಲ್ಲಿ 120 W ಅಂದ್ರೆ ತುಂಬಾನೇ ಜಾಸ್ತಿ ಆಯ್ತು. ಯಾಕೆಂದ್ರೆ ನಮ್ ಇಂಡಿಯಾದಲ್ಲಿ ಇದುವರೆಗೂ ಎಲ್ಲರೂ ನೋಡಿರೋದು 65 W ಒನ್ ಪ್ಲಸ್ ಅವ್ರದ್ದು, ಹಾಗೆ ಬಂದ್ಬಿಟ್ಟು ರಿಯಲ್ಮಿ ಅವ್ರದ್ದು. ಇವಾಗ ರಿಯಲ್ಮಿ ಅವರು ನಮ್ ಇಂಡಿಯಾದಲ್ಲಿ 125 W ಫಾಸ್ಟ್ ಚಾರ್ಜರ್ ಸಪೋರ್ಟ್ ಆದ್ರೆ ತರ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆದ್ರೆ ಇದೆ. ಆಪಲ್ ವಾಚ್ Series 8 ಇದು ಬಂದ್ಬಿಟ್ಟು ಮುಂದಿನ ವರ್ಷ ಲಾಂಚ್ ಮಾಡೋ ವಾಚಸ್. ಈ ವಾಚಸ್ ಅಲ್ಲಿ ಡಿಸ್ಪ್ಲೇ ಸೈಜ್ ಅನ್ನೋದು ಇನ್ನಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ. ಸೀರೀಸ್ 6 ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ವರ್ಷ Series 7 ನ ಲಾಂಚ್ ಮಾಡಿದ್ರಲ್ಲ ಅದರಲ್ಲಿ ರಿಸಲ್ಟ್ಸ್ ನೆಲ್ಲ ಕಮ್ಮಿ ಮಾಡ್ಬಿಟ್ಟು ಸ್ಕ್ರೀನ್ ರೇಷಿಯೋ ಅನ್ನೋದು ಜಾಸ್ತಿ ಮಾಡಿದ್ರು. ಸೊ ಈ ಸಲ ನನಗೆ ಅನ್ನಿಸ್ತಂಗೆ ಈಗಾಗಲೇ ಸ್ಕ್ರೀನ್ ರೇಷಿಯೋನ ಜಾಸ್ತಿ ಮಾಡಿದ್ದಾರೆ. 41 mm 45 mm ಅಲ್ಲಿ ತರ್ತಾರಲ್ಲ, ನನಗೆ ಅನ್ನಿಸ್ತಂಗೆ mm ಅನ್ನೋದನ್ನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಬಹುದು ಅಂತ ನಾನಾದ್ರೆ ಅಂದ್ಕೊಂತೀನಿ. ಸೊ ನೋಡೋಣಂತೆ ಇನ್ನ ಈ ವಾಚಸ್ ಲಾಂಚ್ ಆಗಕ್ಕೆ ಇನ್ನ ತುಂಬಾನೇ ಟೈಮ್ ಇದೆ, ಅಷ್ಟೊತ್ತಿಗೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.